ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಕೂತ್ಕೊಳ್ಳಿ. ಲಾಸ್ಟ್ ಕ್ಲಾಸಲ್ಲಿ ದೂರು ಮಾಡುವರೇನೆ ಎಂಬ ಬೇಗರ ರಾಗದ ದೇವರ ನಾಮವನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಪಲ್ಲವಿ ಆಯಿತು, ಫಸ್ಟ್ ಚರಣ ಆಯಿತು, ಮೊದಲನೇ ಚರಣ ಆಯಿತು. ಅದು ಒಟ್ಟಿಗೆ ಒಂದ್ಸಲ ಹಾಡಿಬಿಟ್ಟು ಎರಡನೇ ಮೂರನೇ ನಾಲ್ಕನೇ ಚರಣ ನೋಡೋಣ. ಒಟ್ಟಿಗೆ ಹಾಡೋಣ. ತಾಳ ಹಾಕಿ ಹಾಡಿ. ಇದು ಮಿಶ್ರ ಚಾಪು. ಒಂದೊಂದು ಆವೃತ್ತಕ್ಕೆ 7 ಅಕ್ಷರ ಬರುತ್ತವೆ. ಅದು ನೋಡಿಕೊಂಡು ಮಾಡಿ ಹಾಡಿ. 2 ಅಕ್ಷರ ಆದಮೇಲೆ 2 ಅಕ್ಷರ ಆದಮೇಲೆ ಹಾಡು ಸ್ಟಾರ್ಟ್ ಆಗುತ್ತೆ. ದೂರು ಮಾಡುವರೇನೆ ದೂರು ಮಾಡುವರೇನೆ ರಂಗೈ ಚರಣ ನೋಡೋಣ. ಇದರಲ್ಲಿ ಸ್ವರ ನೋಡಿದ್ರೆ ಫಸ್ಟ್ ಚರಣ ತರಹನೇ ಇರುತ್ತದೆ, ಅದಕ್ಕೋಸ್ಕರ ಇದು ಈಸಿ ಆಗುತ್ತೆ ನಿಮಗೆ. ನಂದ ಗೋಕುಲದಲ್ಲಿ
ಅಲ್ಲಿ ಮಂದೆ ಗೋವುಗಳ ಮಂದೆ ಗೋವುಗಳ ನಂದ ಗೋಕುಲದಲ್ಲಿ ಮಂದೆ ಗೋವುಗಳ ನಂದಯ ಗೋಕುಲದಲ್ಲಿ ಮಂದೆ ಗೋವುಗಳ ನಂದ ಗೋಕುಲದಲ್ಲಿ ನಂದಯ ಗೋಕುಲದಲ್ಲಿ ಮಂದೆ ಗೋವುಗಳ ಮಂದೆ ಗೋವುಗಳ ನಂದ ಗೋಕುಲದಲ್ಲಿ ನಂದಯ ಗೋಕುಲದಲ್ಲಿ ಮಂದಿ ಗೋವುಗಳ ಮಂದೆ ಗೋವುಗಳ ಮುಂದೆ ಕೋಳಲನುದ್ದಿ ಮುಂದೆ ಕೋಳಲನುಂದಿ ಚಂದದಿ ಬರುವನ ಚಂದದಿ ಬರುವನ ಮುಂದೆ ಕೋಳಲನುದ್ದಿ ಮುಂದೆ ಕೋಳಲನುದ್ದಿ ಚಂದದಿ ಬರುವನ ಚಂದದಿ ಬರುವನ ಇದು ಪುನಃ ಹಾಡೋಣ ನಂದ ಗೋಕುಲದಲ್ಲಿ ಮಂದೆ ಗೋವುಗಳ ನಂದ ಗೋಕುಲದಲ್ಲಿ ಮಂದೆ ಗೋವುಗಳ ನಂದ ಗೋಕುಲದಲ್ಲಿ ಮಂದೆ ಗೋವುಗಳ ನಂದ ಗೋಕುಲದಲ್ಲಿ ಮಂದೆ ಗೋವುಗಳ ಮುಂದೆ ಕೋಳಲನುದಿ ಚಂದದಿ ಬರುವನ ಮುಂದೆ ಕೋಳಲನುದಿ ಚಂದದಿ ಬರುವನ ದೂರು ಮಾಡುವ ರೇನೆ ರಂಗಯ್ಯನ ದೂರು ಮಾಡುವ ರೇನೆ ದೂರು ಮಾಡುವ ರೇನೆ ಇದು ಅರ್ಥ ಆಯ್ತಪ್ಪ ಮೂರನೇ ಚರಣ ಹಾಡೋಣೀಗ ಕಳ್ಳತನದಲ್ಲಿ 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 ಗೊಲ್ಲರ ಮನೆ ಪೋಕು ಗೊಲ್ಲರ ಮನೆ ಪೋಕು ಗೊಲ್ಲರ ಅದು ಸಾಫ್ಟ ಬರಲಿ ಗೊಲ್ ಸ್ಟ್ರೆಸ್ ಮಾಡಬೇಡಿ ಕಳ್ಳತನದಲ್ಲಿ
ಗೊಲ್ಲರಮನೆ ಪೋಕು ಕಳ್ಳತನ ಕಳ್ಳತನದಲ್ಲಿ ಗೊಲ್ಲಮನೆ ಪೋಕು ಕಳ್ಳತನದಲ್ಲಿ ಕಳ್ಳತನದಲ್ಲಿ ಗೊಲ್ಲರಮನೆ ಪೋಕು ಗೊಲ್ಲರಮನೆ ಪೋಕು ಕಳ್ಳತನದಲ್ಲಿ ಗೊಲ್ಲರಮನೆ ಪೋಕು ಕಳ್ಳತನದಲ್ಲಿ ಗೊಲ್ಲರಮನೆ ಪೋಕು ಗುಲ್ಲು ಮಾಡದೆಯವರ ಗುಲ್ಲು ಗುಲ್ಲು ಮಾಡದೆಯವರ ಕಲ್ಲ ಕಚ್ಚಿದನೆಂದು ಕಚ್ಚಿದನೆಂದೋ ಗುಲ್ಲು ಮಾಡದೆಯವರ ಗಲ್ಲ ಕಚ್ಚಿದನೆಂದು ಗುಲ್ಲು ಮಾಡೆ ಗುಲ್ಲು ಮಾಡದೆಯವರ ಗಲ್ಲ ಕಚ್ಚಿದನೆಂದು ಈ ಚರಣ ಒಟ್ಟಿಗೆ ಹಾಡೋಣ. ಒಂದು ಸಂಗತಿ ಎರಡು ಸತಿ ಹಾಡೋಣ. ಕಳ್ಳತನದಲ್ಲಿ ಗೊಲ್ಲರಮನೆ ಪೋಕು ಕಳ್ಳತನದಲ್ಲಿ ಗೊಲ್ಲರಮನೆ ಪೋಕು ಕಳ್ಳತನದಲ್ಲಿ ಗೊಲ್ಲರಮನೆ ಪೋಕು ಕಳ್ಳತನದಲ್ಲಿ ಗೊಲ್ಲರಮನೆ ಪೋಕು ಗುಲ್ಲು ಮಾಡದೆಯವರ ಗಲ್ಲ ಕಚ್ಚಿದನೆಂದು ಗುಲ್ಲು ಮಾಡದೆಯವರ ಗಲ್ಲ ಕಚ್ಚಿದನೆಂದು ದೂರು ಮಾಡುವ ರೇನೆ ರಂಗಯ್ಯನ ದೂರು ಮಾಡುವ ರೇನೆ. ಎರಡನೇ ಚರಣ ಮೂರನೇ ಚರಣ ಒಂದು ಸಲ ಹಾಡೋಣ. ಸಂಗೀತ ಸಂಗತಿ ರಿಪೀಟ್ ಮಾಡಬೇಡಿ, ಒಂದು ಸತಿ ಹಾಡಿದ್ರೆ ಸಾಕು. ನಂದ ಗೋಕುಲದಲ್ಲಿ ಮಂದೆ ಗೋವುಗಳ ನಂದ ಗೋಕುಲದಲ್ಲಿ ಮಂದೆ ಗೋವುಗಳ ಮುಂದೆ ಕೋಳಲನುದಿ ಚಂದದಿ ಬರುವನ ದೂರು ಮಾಡುವ ರೇನೆ ರಂಗಯ್ಯನ ದೂರು ಮಾಡುವ ರೇನೆ ದೂರು ಮಾಡುವ ರೇನೆ.
ಗೊಲ್ಲರೆ ಮನೆ ಪೋಕು ಕಳ್ಳತನ ತಲ್ಲಿ ಗೊಲ್ಲರೆ ಮನೆ ಪೋಕು ಗುಲ್ಲು ಮಾಡದೆ ಯವರ ಗಲ್ಲ ಕಚ್ಚಿದ ನಿಂದು ದೂರು ಮಾಡುವ ರೇನೆ ರಂಗಯ್ಯನ ದೂರು ಮಾಡುವ ರೇನೆ ದೂರು ಮಾಡುವ ರೇನೆ ಇವತ್ತು ಇಷ್ಟು ಸಾಕು. ಈಗ ಪಲ್ಲವಿ ಮೂರು ಚರಣಗಳು ಆಗಿ ಆಯಿತು, ಪಾಠ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ನಾಲ್ನೇ ಚರಣ ಹಾಡಿಬಿಟ್ಟು ಫಸ್ಟಿಂದ ರಿಪೀಟ್ ಮಾಡಿ ಸ್ವಲ್ಪ ರಾಗ ಸ್ವರ ಹಾಕಿ ನೋಡೋಣ. ಓಕೆ, ಪ್ರಾಕ್ಟೀಸ್ ಮಾಡಿ ಬರ್ತೀರಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳ್ಕೊಟ್ರು. ಧನ್ಯವಾದಗಳು.